ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇಂಗ್ಲೀಷ್ ಸ್ಪೋಕನ್ ಟಿಪ್ಸ್ 3. ಅಲ್ಲಿ ನಾವು ಟಿಪ್ಸ್ 1, ಟಿಪ್ಸ್ 2 ಮಾತಾಡಿದ್ದೀವಿ. ಅದರ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ನಮ್ಮ ಹಿಂದಿನ ವೀಡಿಯೋದಲ್ಲಿ ಜಸ್ಟ್ ನೀವು ಗ್ಲಾನ್ಸ್ ಮಾಡ್ತಾ ಹೋದ್ರೆ ನಿಮಗೆ ಸಿಗುತ್ತೆ. ಸೊ ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್, ನೀವೇನಾದರೂ ಒಂದು ಚಾನಲ್ ಮೀಡಿಯಾ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೊಸದ್ರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಸೊ ಇವತ್ತಿನ ಒಂದು ಸ್ಪೋಕನ್ ಇಂಗ್ಲೀಷ್ ಟಿಪ್ಸ್ನಲ್ಲಿ ನಾನು ತೆಗೆದಿರುವಂಥ ಸಬ್ಜೆಕ್ಟ್ ಏನಂತ ಹೇಳಿದರೆ ವಿಲ್ ಆ್ಯಂಡ್ ಶಲ್. ವಿಲ್ ಆ್ಯಂಡ್ ಶಲ್ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು? ಸೊ ಅದಕ್ಕಿಂತ ಮೊದಲು ಇದರ ಒಂದು ಅರ್ಥ ಏನು? ವಿಲ್ ಅಂತೇಳಿದರೆ ಕೆಲವರು ಹೇಳ್ತಾರೆ ನಿಮಗೆ ವಿಲ್ ಪವರ್ ಅಂತ ಇದೆ ಅಂತೇಳಿ. ವಿಲ್ ಪವರ್ ಅಂತೇಳಿದರೆ ನಾನು ಅದನ್ನು ಮಾಡಿಯೇ ತಿರುತ್ತೀನಿ. ವಿಲ್ ಶಲ್ ಅಂತೇಳಿದರೆ ನಾನು ಮಾಡಲಬಹುದು, ಇಲ್ಲ ಅಂತೇಳಿದರೆ ಮಾಡದೇ ಇರಲೂಬಹುದು. ಅರ್ಥ ಆಯ್ತಲ್ವಾ? ವಿಲ್ ಅಂತೇಳಿದರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಲ್ ಮತ್ತು ಶಲ್ಲನ್ನು ಯಾವ ರೀತಿ ನಾವು ವಾಕ್ಯದಲ್ಲಿ ಬಳಸುವುದಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಕಮ್, ನಾನು ಬರುತ್ತೇನೆ. ಸೊ ಅಲ್ಲಿ ನೋಡಿ ಯಾವ ಒಂದು ವಿಲ್ ಇದೆ ಅಲ್ವಾ, ಅದರ ಅರ್ಥ ಏನಂತೇಳಿದರೆ ನಾನು ಬಂದೇ ತಿರುತ್ತೇನೆ. ಅದು ಶುವರ್, ಅದು ಶ್ಯೂರಿಟಿಯನ್ನು ಏನಾಗುತ್ತೆ ಅಂತೇಳಿ ತೋರಿಸುತ್ತೆ. ನಾನು ಅಲ್ಲಿಗೆ ಬರುತ್ತೇನೆ ಅಂತ ಹೇಳಿದರೆ ನಾನು 100% ಅಲ್ಲಿಗೆ ಬರ್ತೀನಿ ಅಂತೇಳಿ. ಸೊ ಇನ್ನೊಂದು ವಿಷಯ ಬಂದುಬಿಟ್ಟು ಶಲ್ನ ಯಾವ ರೀತಿ ಯೂಸ್ ಮಾಡೋದು. ಐ ಶಲ್ ಕಮ್, ಐ ಶಲ್ ಕಮ್ ಅಂತೇಳಿದರೆ ನಾನು ಅಲ್ಲಿಗೆ ನಾನು ಬರುತ್ತೇನೆ ಅಂತ ಅಲ್ಲ, ನಾನು ಬರಲೂಬಹುದು, ಬರದೇ ಇರಲೂಬಹುದು. ಅಲ್ಲಿ ನಿಮಗೆ ಏನಾಗುತ್ತೆ ಅಂತೇಳಿದರೆ ಡೌಟ್ ಬರುತ್ತೆ, ಇವನು ಬರ್ತಾನ ಇಲ್ವ ಅಂತೇಳಿ ಏನಾಗುತ್ತೆ ಅಂತೇಳಿ ಡೌಟ್ ಬರುತ್ತೆ. ಐ ವಿಲ್ ಅಂತೇಳಿದರೆ ನಾನು 100% ಅಲ್ಲಿ ಬರ್ತೀನಿ, ಬಟ್ ಈ ಒಂದು ಶಲ್ ಇದೆ ಅಲ್ವಾ, ಅದು ನಮಗೆ ಡೌಟನ್ನು ಏನಾಗುತ್ತೆ ಅಂತೇಳಿದರೆ ತೋರಿಸುತ್ತೆ. ಅರ್ಥ ಆಯ್ತಲ್ವಾ? ಇದಾಗಿರುತ್ತೆ ಈ ಒಂದು ವಿಲ್ ಆ್ಯಂಡ್ ಶಲ್ಗಿರುವ ವ್ಯತ್ಯಾಸ. ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಸಿಂಪ್ಲಾಗಿ ಹೇಳಿಕೊಟ್ಟಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇದರ ಬಗ್ಗೆ ಜಸ್ಟ್ ನಾನು ವಿಸ್ತೃತ ರೂಪವನ್ನು ಹೇಳಿಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ನಮ್ದು ಇವಾಗ ಸ್ಪೋಕನ್ ಇಂಗ್ಲೀಷ್ ಟಿಪ್ಸ್ ಇದ್ದು ಟಿಪ್ಸ್ 3 ಆಗಿರುತ್ತೆ. ಅದರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಒಂದು ಸಣ್ಣ ಬ್ರೇಕ್.